ವಿರಾಮದ ನಂತರ ಶ್ರೀ ಸತ್ಯಪ್ರಮೋದ ತೀರ್ಥರ ಜನ್ಮ ಶತಮಾನೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಷೇತ್ರದಲ್ಲಿ ನೋಡಬಹುದು, ಭಗವಂತನಲ್ಲಿ ಭಕ್ತಿ ಮಾಡುವುದಾಗಿರಬಹುದು, ವೈರಾಗ್ಯ ಇರಬಹುದು, ಎಷ್ಟೇ ಬೇಕಾದಷ್ಟು ದೇವರು ಸಮೃದ್ಧಿಯನ್ನು ಕೊಟ್ಟರೂ ತಾವು ಉಡುವ ಹರಕ ಶಾಟಿ, ಒಂದು ತುತ್ತು ಎರಡು ತುತ್ತು ಅನ್ನ, ಊಟಕ್ಕೆ ಕುಳಿತಿದ್ದಾರೆ ತನ್ನುವುದರೊಳಗೆ ಎದ್ದು ಹೊರಗೆ ಬಂದಿರ್ತಾ ಇದ್ದರು. ಇದನ್ನು ನೀವೆಲ್ಲ ಗಮನಿಸಿದ್ದೀರಿ. ಊಟದ ಕಡೆಗೆ ಗಮನ ಇಲ್ಲ, ತಮ್ಮ ವೈಯಕ್ತಿಕವಾದ ಯಾವುದೇ ವಿಧವಾದ ಸುಖದ ಕಡೆಗೆ ಗಮನ ಇಲ್ಲ. ದೇವರ ಸೇವೆ, ಸಿದ್ಧಾಂತದ ಪ್ರಸಾರ, ಭಕ್ತರ ಉದ್ಧಾರ, ಇದನ್ನೇ ಜೀವನದಲ್ಲಿ ಗುರಿಯಾಗಿಟ್ಟುಕೊಂಡು ಅಖಂಡವಾಗಿ ಸಂಚಾರ ಮಾಡಿ ಅವರು ಮಾಡಿದಂತಹ ಕಾರ್ಯ ಅತ್ಯದ್ಭುತವಾದದ್ದು. ಒಂದೊಂದು ಶಬ್ದಗಳಿಗೆ ನೂರಾರು ಅರ್ಥಗಳನ್ನು ಹೇಳುವಂತಹ, ಒಂದೊಂದು ಶ್ಲೋಕಗಳಿಗೆ ಅನೇಕ ರೀತಿಯ ವ್ಯಾಖ್ಯಾನಗಳನ್ನು ಮಾಡಿ ಕೇವಲ ಒಂದೇ ಶಬ್ದ ವಿದಿತೋಸಿ ಭವಾನ್ ಸಾಕ್ಷಾತ್, ಇದೊಂದೇ ಒಂದು ಶ್ಲೋಕದ ಮೇಲೆ ಬೆಂಗಳೂರಿನೊಳಗೆ ಇಡೀ ಚಾತುರ್ಮಾಸ್ಯ ಪ್ರವಚನವನ್ನು ಮಾಡಿದ್ದಾರೆ. ಇದೇ ಗುಲ್ಬರ್ಗೆಯ ಮಹಾಸಮಾರಾಧನೆ, ಸತ್ಯಾಭಿಜ್ಞ ತೀರ್ಥರ ಮಹಾಸಮಾರಾಧನೆ ಮಾಡುವ ಸಂದರ್ಭದಲ್ಲಿ ನಿಮಗೆ ನೆನಪಿರಬಹುದು, ಅವರು ಪ್ರವಚನ ಪ್ರಾರಂಭ ಮಾಡಿದ್ದೇ ರಾತ್ರಿ 9-10 ಗಂಟೆಗೆ, 2 ಗಂಟೆಗೆ ಪ್ರವಚನ ಮುಗಿದಿದೆ. ಕೇವಲ ರಾಮಶಬ್ದದ ಮೇಲೆ ಇದೇ ಸ್ಥಳದಲ್ಲಿ ಪ್ರವಚನ ಮಾಡಿದ್ದಾರೆ. ನೂರಾರು ಅರ್ಥಗಳನ್ನು ಹೇಳಿ ನೀವು ಅಷ್ಟೇ ಭಕ್ತಿಯಿಂದ ಸಂಜೆ ರಾತ್ರಿ 2 ಆದರೂ ಯಾರೂ ಸರದಿದ್ದಿಲ್ಲ, ಅಷ್ಟು ಶ್ರದ್ಧೆಯಿಂದ ಕುಳಿತಿದ್ರಿ, ಗುರುಗಳು ಹೇಳಿದ್ದು ಇನ್ನೂ ನಿಮಗೆ ನೆನಪಿದೆ. ಈ ರೀತಿಯ ಶಾಸ್ತ್ರಗಳ ಪ್ರವಚನವನ್ನು ಭಕ್ತರಿಗೆ ತಿಳಿಯುವಂತೆ ಸುಲಭ ಶೈಲಿಯಲ್ಲಿ ಮಾಡುವಂತಹ ಒಂದು ಅವರ ಚಾತುರ್ಯ. ಅಷ್ಟೇ ಕಠಿಣವಾದ ಪರಿಷ್ಕೃತವಾದ ರೀತಿಯಲ್ಲಿ ಶಾಸ್ತ್ರೀಯವಾದ ಪ್ರವಚನಗಳನ್ನು ಮಾಡುವಂತಹ ಮಹಾಪಾಂಡಿತ್ಯ, ಇಂತಹ ಜ್ಞಾನ, ಅಂತಹ ವೈರಾಗ್ಯ, ಭಕ್ತಿ, ಇವುಗಳೆಲ್ಲವನ್ನು ಪಡೆದವರು. ಇನ್ನು ಮಂತ್ರಾಕ್ಷತೆಯ ಮಹಿಮೆಯಂತೂ ನೀವು ಹೇಳಬೇಕು, ಒಬ್ಬೊಬ್ಬರು ಅಷ್ಟು ಅನುಭವಿಸಿದ್ದೀರಿ. ಸಹಸ್ರಾರು ಜನರಿಗೆ ಮಕ್ಕಳಿಲ್ಲದೇ ಇದ್ದವರಿಗೆ ಮಕ್ಕಳು, ಉದ್ಯೋಗವಿಲ್ಲದೇ ಇದ್ದವರಿಗೆ ಉದ್ಯೋಗ, ಅನಾರೋಗ್ಯ ಇದ್ದವರಿಗೆ ಆರೋಗ್ಯ, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಡಾಕ್ಟರ್ ಕೈ ಬಿಟ್ಟದ್ದು, ಅಂಥವರನ್ನು ಉದ್ಧಾರ ಮಾಡಿದ್ದು. ಜಡಾನ್, ಅಂಧಾನ್, ಪಂಗೂನ್, ಪ್ರಕೃತಿ ಬಧಿರ, ಅನುಕ್ತಿ ವಿಕಲಾನ್, ಗ್ರಹಗ್ರಸ್ತಾನಸ್ತ ಅಖಿಲ ದುರಿತ ನಿಸ್ತಾರ ಸರಣೀನ್ ನಿಲಿಂಪೈರ್ ನಿರ್ಮುಕ್ತಾನ್ ಅಪಿಚ ನಿರಯಾಂತರ್ನಿಪತತಃ ನರಾನಂಬತ್ರಾತುಂ ತ್ವಮಿಹ ಪರಮಂ ಭೇಷಜಮಸಿ ಅಂತ ಹೇಳ್ತಾರೆ ಗಂಗೆಯ ಬಗ್ಗೆ. ಹಾಗೆ ಗುರುಗಳಾಗಿದ್ದು, ಗುರುಗಳಿಗೆ ಗುರುಗಳೇ ತಂದೆ, ಗುರುಗಳೇ ತಾಯಿ ಅಂತ ಹೇಳಿದ್ದರಿಂದ ಅಂಬ ಅಂದರೆ ತಾಯಿಗೆ ಕರೆದಂತೆ ನರಾನಂಬತ್ರಾತುಂ ಎಷ್ಟು ಜನರಿಗೆ ಆ ರೀತಿಯ ಅನುಗ್ರಹವನ್ನು ಮಾಡಿದ್ದಾರೋ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಅನೇಕ ಭಕ್ತರನ್ನು ಅವರ ಕಷ್ಟಗಳಿಂದ ಉದ್ಧಾರ ಮಾಡಬೇಕು ಅಂದರೆ ಅವರ ತಪಸ್ಸು, ದೇವರು ಅವರ ಮೇಲೆ ಮಾಡಿದಂತಹ ಪರಮಾನುಗ್ರಹ, ಎಲ್ಲ ಗುರುಗಳ ಸನ್ನಿಧಾನ ಅವರದಲ್ಲಿದ್ದದ್ದು. ಇದನ್ನು ನಾವು ಗಮನಿಸಿದರೆ ಅತ್ಯದ್ಭುತವಾದಂತಹ ಅವರ ಶಕ್ತಿ. ಅಂತಹ ಶಕ್ತಿಯನ್ನು ಪಡೆದ ಗುರುಗಳ ಸ್ಮರಣೆಯನ್ನು ನಾವು ಭಕ್ತಿಯಿಂದ ನಿತ್ಯದಲ್ಲಿಯೂ ಮಾಡಬೇಕು. ಪ್ರಾತಃಸ್ಮರಣೀಯರು, ಬೆಳಗ್ಗೆ ಎದ್ದು ಗುರುಗಳ ಸ್ಮರಣೆಯನ್ನು ಮಾಡಿ, ಗುರು ಪರಂಪರೆಯ ಸ್ಮರಣೆಯನ್ನು ಮಾಡಿ, ಅವರೆಲ್ಲರಲ್ಲಿ ಅಂತರ್ಯಾಮಿಯಾಗಿ ಶ್ರೀಮದ್ ಆಚಾರ್ಯರು ರಾಮದೇವರಿದ್ದಾರೆ ಅಂತ ನಾವು ಸ್ಮರಿಸಿದರೆ ನಿಶ್ಚಿತವಾಗಿಯೂ ಸಕಲ ಅನಿಷ್ಟಗಳ ಪರಿಹಾರವಾಗಿ ಸಕಲ ಇಷ್ಟಾರ್ಥಗಳು ಲಭಿಸುವುದರಲ್ಲಿ ಯಾವ ಸಂಶಯವಿಲ್ಲ. ವಿಶೇಷವಾಗಿ ಕಲಬುರಗಿಯ ಜನರ ಮೇಲೆ ಅವರಿಗೆ ಅಭಿಮಾನ, ಅನುಗ್ರಹ ಇದೆ ಎನ್ನುವುದಕ್ಕೆ ಬೇರೆ ಏನು ಬೇಕಾಗಿಲ್ಲ. 100ನೇ ವರ್ಷದ ಅವರ ಜಯಂತಿ ಈ ಊರಲ್ಲಿ ನಡೀತಾ ಇದೆ ಅಂದರೆ ಇದಕ್ಕಿಂತ ದೊಡ್ಡದು ಇನ್ನೇನು. ಅಷ್ಟು ವಿಶೇಷವಾಗಿ ನಿಮ್ಮ ಮೇಲೆ ಅವರ ಅನುಗ್ರಹವನ್ನು ಮಾಡಿದ್ದಾರೆ. ಅವರ ಅನುಗ್ರಹವನ್ನು ಸ್ಮರಿಸಿ, ಅವರ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸ್ಮರಿಸಿ, ಅವರು ಮಾಡಿದಂತಹ ರಾಮದೇವರ ಪೂಜೆ, ದೇವರ ಪೂಜೆಯನ್ನು ಮಾಡಿ ದೇವರ ಗುಣಗಳನ್ನು ತಿಳಿದು ವಾಯುದೇವರ ಗುಣಗಳನ್ನು ತಿಳಿದರೆ ವಾಯುದೇವರು ದೇವರು ಅವರಲ್ಲಿ ಸನ್ನಿಹಿತರಾಗ್ತಾರೆ ಅಂತ ಐತರೇಯ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಹೀಗಾಗಿ ಇಷ್ಟೆಲ್ಲ ಜನರಿಗೆ ಭಗವತ್ ತತ್ವವನ್ನು ಉಪದೇಶ ಮಾಡಿ ವಾಯುತತ್ವವನ್ನು ತಿಳಿಸಿಕೊಟ್ಟದ್ದಕ್ಕೆ ಭಗವಂತ ವಾಯುದೇವರು ಅವರಲ್ಲಿ ಪೂರ್ಣ ಸನ್ನಿಹಿತರಾಗಿದ್ದಾರೆ. ಅಂತಹ ಸಕಲ ಗುರುಗಳ ಸನ್ನಿಧಾನದಿಂದ ಕೂಡಿದ, ವಾಯುದೇವರ ಪರಮಾತ್ಮನ ಸನ್ನಿಧಾನದಿಂದ ಕೂಡಿದ ಗುರುಗಳ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ಎನ್ನುವ ಭಾವನೆಯಿಂದ ಈ ದೀಪಗಳನ್ನು ಎಲ್ಲರೂ ಬೆಳಗಬೇಕು. ದೀಪದಂತೆ ನಮ್ಮೆಲ್ಲರಲ್ಲಿ ಜ್ಞಾನದ ಬೆಳಕು ಬರಲಿ ಅಂತ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಮುಂದೆ ಸಮೀಪದಲ್ಲಿ ಕಾರ್ತಿಕ ಮಾಸ ಬರ್ತಾ ಇದೆ, ಕಾರ್ತಿಕ ದೀಪೋತ್ಸವವನ್ನು ಆ ಸಂದರ್ಭದಲ್ಲಿ ಆಚರಣೆ ಮಾಡ್ತೀರಿ. ಆದರೆ
ಯಾವ ಸಂದರ್ಭದಲ್ಲಿ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು ನಿಮ್ಮ ಊರಿನಲ್ಲಿ ಬಂದಿದ್ದಾರೆ. ಇದು ದೊಡ್ಡ ಪರ್ವಕಾಲ. ಇದು ಎಲ್ಲ ಪರ್ವಕಾಲಗಳು, ಎಲ್ಲ ಕ್ಷೇತ್ರಗಳ ಸನ್ನಿಧಾನವೂ ಇದೆ, ಎಲ್ಲ ಪರ್ವಕಾಲಗಳು ಈಗ ಬಂದಿವೆ. ಆ ಅನುಸಂಧಾನದಿಂದ ಇಲ್ಲಿ ನೀವು ಮಾಡಿದ ದೀಪವನ್ನು ಭಗವಂತ ಕುಳಿತಲ್ಲಿಯೇ ಸ್ವೀಕಾರ ಮಾಡ್ತಾನೆ ಅಂತ ಅನುಸಂಧಾನದಿಂದ ಭಕ್ತಿಯಿಂದ ಎಲ್ಲರೂ ಕೂಡ ದೀಪ ಪ್ರಜ್ವಾಲನೆಯನ್ನು ಮಾಡಿ ಗುರುಗಳಿಗೆ ಅದನ್ನು ಸಮರ್ಪಣೆ ಮಾಡಬೇಕು. ಏನೇನು ಸಮರ್ಪಣೆ ಮಾಡ್ತೀರೋ ಅದೆಲ್ಲ ಪುಣ್ಯ ಗುರುಗಳ ದ್ವಾರ ಭಗವಂತನಿಗೆ ಸಮರ್ಪಣೆ ಮಾಡಿ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಚಾತುರ್ಮಾಸ್ಯದಲ್ಲಿ ಮಾಡಿದ ಸೇವೆಗಳು, ಆ ನಂತರದಲ್ಲಿ ಮಾಡಿದ ಸೇವೆ, ಇನ್ನು ಮುಂದೆ ಮಾಡುವಂತಹ ಸೇವೆ ಎಲ್ಲವೂ ಕೂಡ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಭಗವಂತನಿಗೆ ಸಮರ್ಪಿತ ಅಂತ ಸಮರ್ಪಣೆಯನ್ನು ಮಾಡಬೇಕು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಸತ್ಯಪ್ರಮೋದ ತೀರ್ಥರ ಜನ್ಮ ಶತಮಾನೋತ್ಸವ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತದೆ ಒಂದು ಚಿಕ್ಕ ವಿರಾಮದ ನಂತರ.